ಕೊರೋನಾ ಸೋಂಕು ಹರಡುವಂತಹ ಭೀತಿಯ ಹಿನ್ನೆಲೆಯಲ್ಲಿ ಮಂಗಳೂರು ನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ಬುಧವಾರ ಮುಂದುವರೆದಿದೆ. ಇಂದು ಸಂಜೆ ನವಭಾರತ ಸರ್ಕಲ್, ಸೆಂಟ್ರಲ್ ಮಾರುಕಟ್ಟೆ, ಪಾಂಡೇಶ್ವರ, ಪೌರಂ ಮಾಲ್ ಪಕ್ಕದ ಒಲ್ಮಿಂಟ್ ರಸ್ತೆ ಪಕ್ಕದಲ್ಲೂ ಏಕಾಏಕಿ ದಾಳಿಯನ್ನು ನಡೆಸಿ ಅಂಗಡಿ ಮಾಲಕರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಮುಖ್ಯವಾಗಿ ಇಲ್ಲಿನ ಫಾಸ್ಟ್ ಫುಡ್ ಅಂಗಡಿ, ಚೈನೀಸ್ ಫಾಸ್ಟ್ ಫುಡ್, ಮೀನು ಮಾಂಸದ ಅಂಗಡಿಗಳು, ಜ್ಯೂಸ್ ಅಂಗಡಿಗಳಿಗೆ ದಾಳಿಯನ್ನು ನಡೆಸಲಾಗಿದೆ. ಕೆಲವು ಅಂಗಡಿಗಳಿಗೆ ದಾಳಿಯನ್ನು ನಡೆಸಿದಾಗ ಪರವಾನಗಿಯನ್ನು ಪಡೆಯದಿರುವುದು ಗಮನಕ್ಕೆ ಬಂದಿದೆ. ಅಲ್ಲದೆ ಮತ್ತೆ ಅಂಗಡಿಗಳನ್ನು ತೆರೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹಾಗೂ ಲೈಸೆನ್ಸನ್ನು ಅಮಾನತು ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಲಾಯಿತು. ಪಾಲಿಕೆಯ ಅಧಿಕಾರಿಗಳೊಂದಿಗೆ ಪಾಲಿಕೆ ಸದಸ್ಯರಾದ ಪೂರ್ಣಿಮಾ, ಚಂದ್ರಾವತಿ ಮೊದಲಾದವರು ಇದ್ದರು. ಇಲ್ಲಿ ನೋಡಿ ನೋಡಿ, ಇದನ್ನ ತಿಂದ್ರೆ ಏನಾಗ್ತದೆ? ಕಾಲರ, ಟೈಫಾಯ್ಡ್ ಎಲ್ಲ ಒಟ್ಟಿಗೆ ಬರುತ್ತೆ. ಏನಿದೆ ನೋಡಿ, ಇದಕ್ಕೆಲ್ಲ ಆಗಲ್ಲ. ನೀವೇ ಅಲ್ಲ